ಸಂತ ಬರೆದ ಶುಭ ಸಂದೇಶದಿಂದ ವಾಚನ ಪಿತನ ಮುಂದೆ ನಾನು ನಿಮ್ಮನ್ನು ಆಪಾದಿಸುವೆನೆಂದು ಎನಿಸಬೇಡಿ ಆಪಾದಿಸುವವನು ಒಬ್ಬನಿದ್ದಾನೆ ಆತನೇ ನೀವು ಆಶ್ರಯಿಸಿಕೊಂಡಿರುವ ಮೋಶೆ ಆ ಕಾಲದಲ್ಲಿ ಯೇಸು ಯಹೂದ್ಯರನ್ನು ಉದ್ದೇಶಿಸಿ ಹೀಗೆಂದರು ನನ್ನ ಪರವಾಗಿ ನಾನೇ ಸಾಕ್ಷಿ ನೀಡಿದರೆ ನನ್ನ ಸಾಕ್ಷಿಗೆ ಬೆಲೆ ಇರದು ನನ್ನ ಪರವಾಗಿ ಸಾಕ್ಷಿ ನೀಡುವವನು ಇನ್ನೊಬ್ಬನಿದ್ದಾನೆ ಆತನು ನೀಡುವ ಸಾಕ್ಷಿಗೆ ಬೆಲೆಯಿದೆ ಎಂದು ನಾನು ಬಲ್ಲೆ ನೀವೇ ಯೋಹಾನನ ಬಳಿಗೆ ದೂತರನ್ನು ಕಳುಹಿಸಿದ್ದೀರಿ ಆತನು ಸತ್ಯವನ್ನು ಕುರಿತು ಸಾಕ್ಷಿ ಹೇಳಿದ್ದಾನೆ ನನಗೆ ಮಾನವನ ಸಾಕ್ಷಿ ಬೇಕೆಂದು ಅಲ್ಲ ಆದರೆ ಇದನ್ನೆಲ್ಲ ನಿಮ್ಮ ಉದ್ಧಾರಕ್ಕೆಂದು ನಾನು ಹೇಳುತ್ತಿದ್ದೇನೆ ಯೋಹಾನನು ಉಜ್ವಲವಾಗಿ ಉರಿಯುವ ದೀಪದಂತೆ ಇದ್ದನು ಆ ಬೆಂಕಿಯಲ್ಲಿ ನೀವು ಸ್ವಲ್ಪ ಕಾಲದಲ್ಲಿ ದಾಡಿದಿರಿ ಯೋಹಾನನು ನೀಡಿದ ಸಾಕ್ಷಿಗಿಂತಲೂ ಮಿಗಿಲಾದ ಸಾಕ್ಷಿ ನನಗೊಂದುಂಟು ನಾನು ಸಾಧಿಸುತ್ತಿರುವ ಸುಕೃತ್ಯಗಳೇ ಅಂದರೆ ಪಿತನು ನನಗೆ ಮಾಡಿ ಮುಗಿಸಲು ಕೊಟ್ಟ ಕಾರ್ಯಗಳೇ ನಾನು ಪಿತನಿಂದ ಬಂದೆನೆಂದು ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ ನನ್ನನ್ನು ಕಳುಹಿಸಿದಾದ ಪಿತನೆ ನನ್ನ ಬರವಾಗಿ ಸಾಕ್ಷಿ ನೀಡಿದ್ದಾರೆ ನೀವಾದರೂ ಅವರ ಧ್ವನಿಯನ್ನು ಎಂದೂ ಕೇಳಲಿಲ್ಲ ಅವರ ದರ್ಶನವನ್ನು ಎಂದೂ ಕಂಡಿಲ್ಲ ಅವರ ಸಂದೇಶವನ್ನು ನಿಮ್ಮಲ್ಲಿ ನೆಲೆಸಿಲ್ಲ ಏಕೆಂದರೆ ಅವರು ಕಳುಹಿಸುವ ಕಳುಹಿಸಿದನಲ್ಲಿ ನೀವು ವಿಶ್ವಾಸವಿಡಲಿಲ್ಲ ಪವಿತ್ರ ಗ್ರಂಥದಲ್ಲೇ ನಿತ್ಯ ಜೀವ ಲಭಿಸುವುದೆಂದು ಭಾವಿಸಿ ನೀವು ಅದನ್ನು ಪರಿಶೀಲಿಸಿ ನೋಡುತ್ತೀರಿ ಆ ಗ್ರಂಥವು ಸಹ ನನ್ನ ಪರವಾಗಿಯೇ ಸಾಕ್ಷಿಯೊಳುತ್ತದೆ ಆದರೂ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ನನ್ನ ಬಳಿಗೆ ಬರಲು ನಿಮಗೆ ಇಷ್ಟವಿಲ್ಲ ನಾನು ಮನುಷ್ಯರಿಗಿಂತ ಬರುವ ಗೌರವವನ್ನು ಅರಸುವುದಿಲ್ಲ ದೇವರ ಮೇಲೆ ನಿಮಗೆ ಪ್ರೀತಿ ಇಲ್ಲವೆಂದು ನಾನು ಚೆನ್ನಾಗಿ ಬಲ್ಲೆ ನಾನು ಬಂದಿರುವುದು ಪಿತನ ಹೆಸರಿನಲ್ಲೇ ಆದರೂ ನೀವು ನನ್ನನ್ನು ಬರಮಾಡಿಕೊಳ್ಳಲಿಲ್ಲ ಬೇರೊಬ್ಬನು ನನ್ನ ಸ್ವಂತ ಹೆಸರಿನಲ್ಲಿ ಬಂದನೆಂದರೆ ಅಂತವನನ್ನು ನೀವು ಬರಮಾಡಿಕೊಳ್ಳುತ್ತೀರಿ ಕಾರಣ ದೇವರಿಂದ ಸಿಗುವಂತಹ ಗೌರವವನ್ನು ಅರಸದೆ ನಿಮ್ಮ ನಿಮ್ಮಲ್ಲಿಯೇ ಪರಸ್ಪರ ಗೌರವವನ್ನು ಬಯಸುತ್ತೀರಿ ಈಗಿರುವಲ್ಲಿ ನಿಮ್ಮಲ್ಲಿ ವಿಶ್ವಾಸ ಮೂಡಲು ಹೇಗೆ ತಾನೇ ಸಾಧ್ಯ ಪಿತನ ಮುಂದೆ ನಾನು ನಿಮ್ಮನ್ನು ಆಪಾದಿಸುವೆನೆಂದು ಎನಿಸಬೇಡಿ ಆಪಾದಿಸುವವನು ಒಬ್ಬನಿದ್ದಾನೆ ಆತನೇ ನೀವು ಆಶ್ರಯಿಸಿಕೊಂಡ ಮೋಸೆ ಮೋಸೆಯಲ್ಲಿ ನಿಮಗೆ ವಿಶ್ವಾಸ ಇದ್ದಿದ್ದರೆ ನನ್ನಲ್ಲಿ ವಿಶ್ವಾಸ ಇಡುತ್ತೀರಿ ಏಕೆಂದರೆ ಆತನು ಬರೆದಿರುವುದು ಕುರಿತು ನನ್ನ ನನ್ನ ಕುರಿತೇ ಆತನು ಬರೆದಿರುವುದರಲ್ಲಿ ನಿಮಗೆ ನಂಬಿಕೆವಿಲ್ಲ ಎಂಬ ಮೇಲೆ ನನ್ನ ವಾದಿನಲ್ಲಿ ನಿಮಗೆ ಹೇಗೆ ನಂಬಿಕೆ ಹುಟ್ಟಿತು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಒಳ್ಳೆಯ ಕಾರ್ಯಗಳ ಮೂಲಕ ದೇವರಿಗೆ ಸಾಕ್ಷಿಯಾಗಿ ಜೀವಿಸೋಣ ಯೇಸು ಸ್ವಾಮಿ ಯೋಹಾನ ಮತ್ತು ಮೋಶಿಗಿಂತಲೂ ತಾನು ಶ್ರೇಷ್ಠವಾದ ಸಾಕ್ಷಿ ಎಂದು ನುಡಿಯುತ್ತಾರೆ ಮೋಶೆಯು ರಕ್ಷಕನ ಕುರಿತು ಬರೆಯಲಾದ ವಿಷಯಗಳನ್ನು ಏಸು ಇಲ್ಲಿ ಪ್ರತಾ ಪ್ರಸ್ತಾಪಿಸುತ್ತಾರೆ ಮೋಶೆಯಲ್ಲಿ ಮತ ಪ್ರವಾದಿಗಳ ಮೇ ಮಾತಿನಲ್ಲಿ ಯಹೂದ್ಯರು ವಿಶ್ವಾಸವಿಟ್ಟಿದ್ದರೆ ಅವರು ತಮ್ಮನ್ನು ಸ್ವೀಕರಿಸಬೇಕಿತ್ತು ಎಂಬುದು ಯೇಸುವಿನ ವಾದ ಯೇಸುವಿನ ರಕ್ಷಣಾ ಕಾರ್ಯವನ್ನು ಅದ್ಭುತಗಳನ್ನು ಗಮನಿಸಿದ ಅನೇಕರು ಅವರನ್ನು ವಿಶ್ವಾಸದೇ ಹೋದರು ನಾಲ್ಕು ಶತಮಾನಗಳಿಂದ ರಕ್ಷಕನಿಗಾಗಿ ಕಾಯುತ್ತಿದ್ದ ಆತನು ದರೆಗೆ ಇಳಿದು ಬಂದಾಗ ಸ್ವೀಕರಿಸದೆ ಹೋದರು ಯೇಸು ತಮ್ಮ ಕಾರ್ಯಗಳ ಮೂಲಕ ತಾವು ಯಾರೆಂಬುದನ್ನು ಸಾಬೀತುಪಡಿಸುತ್ತಾರೆ ನಾವು ಸಹ ಒಳ್ಳೆಯ ಕಾರ್ಯಗಳ ಮೂಲಕ ದೇವರಿಗೆ ಸಾಕ್ಷಿಯಾಗಿ ಜೀವಿಸೋಣ ದೇವರು ದಯೆ ತೋರುತ್ತಾರೆ ಸರ್ವೇಶ್ವರ ಸ್ವಾಮಿ ಇಸ್ರಾಯಲರ್ನ ಈಜಿಪ್ಟಿನ ದಾಸ್ಯದಿಂದ ಬಿಡಿಸಿ ಅವರಿಗೆ ಬೇಕಾದುದ್ದನ್ನೆಲ್ಲ ಒದಗಿಸಿಕೊಡುತ್ತಾರೆ ಇಸ್ರಾಯಲರ ಹಠಮಾರಿ ಮತ್ತು ಚಿನ್ನದ ಹೋರಿಯನನ್ನು ಆರಾಧಿಸುತ್ತಾರೆ ಆಗ ಸರ್ವೇಶ್ವರನು ಕೋಪಗೊಂಡು ಅವರನ್ನು ನಾಶ ಮಾಡಬೇಕೆಂದು ಮೋಶಿಯು ಆ ಜನರ ಪರವಾಗಿ ಭಿನ್ನಯಿಸುತ್ತಾನೆ ಮೋಶಿಯ ಬೇಡಿಕೆಯ ನಿಮಿತ್ತ ದೇವರ ಕೋಪ ಶಮನವಾಗಿ ಕೀರ್ತನೆ ಹೇಳುವಂತೆ ಇಸ್ರಾಯಲರಿಗೆ ದೇವರು ದಯ ತೋರುತ್ತಾರೆ ಇದಬಸು ಕಾಲದಲ್ಲಿ ಈ ವಾಚನವು ನಾವು ಮನ ಪರಿವರ್ತನೆಗೊಂಡು ದೇವರೆಡೆಗೆ ತಿರುಗಲು ಕರೆ ನೀಡುತ್ತದೆ ಒಳ್ಳೆಯವರು ಕೆಟ್ಟವರೆನ್ನದೇ ದೇವರು ಎಲ್ಲರನ್ನೂ ಪ್ರೀತಿಸುತ್ತಾರೆ ಅವರ ಮಳೆ ಎಲ್ಲರ ಮೇಲೆ ಸುರಿಯುತ್ತದೆ ದೇವರ ನಿಸ್ವಾರ್ಥ ಪ್ರೀತಿಗೆ ಹಾಗೂ ಅವರ ಕರುಣಿಗೆ ಒಳಗಾಗುವ ನಾವು ಶರೀರದ ದುರಿಚ್ಛೆಗಳನ್ನು ಪಾಪಮಯ ಜೀವನವನ್ನು ತೊರೆದು ಆತ್ಮಶುದ್ಧಿ ಪಡೆದುಕೊಂಡು ದೇವರನ್ನು ಅಭೂತಪೂರ್ವವಾಗಿ ಸಾಧಿಸೋಣ ಹೀಗೆ ಕರುಣೆಯ ಸಾಧನಗಳಾಗಿ ಈ ಜಗತ್ತಿನಲ್ಲಿ ಸಾಕ್ಷಿಯಾಗುವಣ ಮಾತಿನಿಗಿಂತ ಕೃತಿಗಳೇ ಮೇಲೂ ಒಳ್ಳೆಯವರಿಗೆ ಒಳ್ಳೆಯ ಎಲ್ಲವೂ ಒಳ್ಳೆಯದೇ ಸಂಭವಿಸುವುದಿಲ್ಲ ಈ ಲೋಕ ಸಜ್ಜನರನ್ನು ಎಲ್ಲಾ ಕಾಲದಲ್ಲಿಯೂ ಅನುಮಾನದಿಂದಲೇ ನೋಡಿದೆ ಕೆಟ್ಟದಾಗಿಯೇ ನಡೆಸಿಕೊಂಡು ಬಂದಿದೆ ಮಾತಿಗಿಂತ ಕೃತಿ ಮೇಲೂ ಆಡುವವರಿಗಿಂತ ಮಾಡುವವರೇ ಉತ್ತಮ ಎಂಬುದು ಏಸುವಿನ ಬೋಧನೆ ವ್ಯಕ್ತಿ ಮಾತ್ರವೇ ಆಗಿರದೆ ಸಾಧನೆಯು ವ್ಯಕ್ತಿತ್ವವಾಗಿದೆ ಶುಭ ಸಂದೇಶದ ಪ್ರತಿಯೊಂದು ಪುಟಗಳಲ್ಲಿಯೂ ಅದು ಗೋಚರವಾಗುತ್ತದೆ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಅವರನ್ನು ಸ್ಪರ್ಶಿಸಿ ಗುಣಪಡಿಸಿ ಅವರೊಡನೆ ಒಂದಾಗಿ ಜೀವಿಸಿದವರು ಯೇಸು ಬರೀ ಉತ್ಸಾಹ ಮೂರ್ತಿಯಾಗಿ ಜನರ ಮಧ್ಯೆ ಉಳಿಯಲಿಲ್ಲ ಅವರು ಒಳ್ಳೆಯ ಅಂಶಗಳನ್ನು ಜನರನ್ನು ಜನರನ್ನು ಜನರಲ್ಲಿ ಮಾಡಿದರು ಅವಮಾನಿಸಿದವರನ್ನು ಮಾತ್ರವಲ್ಲ ತನ್ನಲ್ಲಿ ವಿಶ್ವಾಸವನ್ನು ಕಳೆದುಕೊಂಡವರನ್ನು ಪ್ರೀತಿಸಿದರು ಹೀಗೆ ಅವರ ಕೃತ್ಯಗಳು ತಾವು ದೇವರ ಪುತ್ರನೆಂದು ನಮಗೆ ತೋರಿಸುತ್ತದೆ ಆದರೆ ಯಹೂದ್ಯರು ಅವರನ್ನು ದೇವರ ಪುತ್ರನೆಂದು ಒಪ್ಪಲು ಸಾಧ್ಯವ ಒಪ್ಪಲಿಲ್ಲ ಅದಕ್ಕಾಗಿ ಇವತನ ಸ್ವ ಸಂದೇಶದಲ್ಲಿ ಏಸು ಹೇಳುತ್ತಾರೆ ನಾನಲ್ಲ ನೀವೇ ನಂಬಿರುವ ಮೋಶೆ ನಿಮ್ಮನ್ನು ದೂಷಿಸುತ್ತಾನೆ ಏಕೆಂದರೆ ಮೋಶೆ ಮೇಲೆ ನಿಮಗೆ ಅಪಾರ ನಂಬಿಕೆ ಇದೆ ಎಂಬುದಾಗಿ ನೀವು ಹೇಳುತ್ತೀರಿ ಆದರೆ ಆತನ ಬರೆದಿರುವ ಎಲ್ಲಾ ಗ್ರಂಥಗಳು ನನ್ನ ಬಗ್ಗೆ ಹೇಳುತ್ತವೆ ಯೇಸುವೆ ಹೊಸ ಆಗಿದ್ದಾರೆ ಅವರೇ ರೂಪಾಂತರದ ವೇಳೆ ಮೋಶೆ ಮತ್ತು ಎಲ್ಲಿಯರು ಯೇಸುವಿನೊಂದಿಗೆ ಸಂಭಾಷಣೆ ಮಾಡಿದರು ಯಶು ಏಸುವಿನಲ್ಲಿ ವಿಶ್ವಾಸ ಇಡುವುದೇ ನಿತ್ಯ ಜೀವನ ನಮ್ಮ ವಿಶ್ವಾಸವನ್ನು ಯೇಸುವಿನಲ್ಲಿ ಬಾರಿ ನಾವು ವಿಶ್ವಾಸವನ್ನು ಪ್ರಪಂಚದ ಅನೇಕ ವಸ್ತುಗಳ ಮೇಲೆ ವ್ಯಕ್ತಿಗಳ ಮೇಲೆ ಹಣದ ಮೇಲೆ ಸಂಪತ್ತಿನ ಮೇಲೆ ಅಂತಸ್ತುಗಳ ಮೇಲೆ ಇಡುತ್ತೇವೆ ಮತ್ತು ಅದನ್ನೇ ದೇವರೆಂದು ಭಾವಿಸುತ್ತೇವೆ ಆದರೆ ಅದು ದೇವರಲ್ಲ ಕೇವಲ ಈ ಪ್ರಾಪಂಚಿಕ ಲೌಕಿಕ ವಸ್ತುಗಳಷ್ಟೇ ಆದರೆ ನಿಜವಾದ ದೇವರು ಅಲೌಕಿಕ ಮತ್ತು ಈ ಪ್ರಪಂಚಕ್ಕೆ ಸೇರಿದವರಲ್ಲ ನಾಶವಾಗುವವರಲ್ಲ ಅವರು ಆ ಆಧ್ಯಾತ್ಮದಲ್ಲಿ ನಂಬಿಕೆ ಇಟ್ಟು ವಿಶ್ವಾಸಿಸಿದರೆ ನಿತ್ಯ ಜೀವ ಸಿಗುವುದು ಎಂಬುದಾಗಿ ಶುಭ ಸಂದೇಶ ಹೇಳುತ್ತದೆ ಪ್ರಿಯರೇ ಈ ತಬಸುಗಾಲದಲ್ಲಿ ವಿಶೇಷವಾಗಿ ನಮ್ಮ ವಿಶ್ವಾಸವನ್ನು ಸದೃಢಪಡಿಸಿ ಯೇಸುವನ್ನು ನಮ್ಮ ರಕ್ಷಕೆಯೆಂದು ಸ್ವೀಕರಿಸಿ ಆ ಅವರ್ ಅವರಿಗಾಗಿ ನಾವು ಸಾಕ್ಷಿಗಳಾಗೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಧ್ಯಾನವನ್ನು ನೀವು ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಕಾಸ್ಟ ವಂದನೆಗಳು ಪವಿತ್ರ ಬಾಲ ಏಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಚಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯ ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್